ಅನೇಕ ಅಪರಾಧಿಗಳನ್ನ ನೋಡಿದ್ದೀರಾ, ಆದರೆ ಇಂಥವನ್ನ ನೀವು ನೋಡ್ಲಿಕ್ಕಿಲ್ಲ ಬಿಡಿ. ಈತ ಮಹಾನ್ ದೈವ ಭಕ್ತ, ಏನೇ ಮಾಡು ಭಕ್ತಿಯಿಂದ ಮಾಡು ಅನ್ನೋ ಮಾತಿಗೆ ಈತ ಪೂರ್ತಿ ಬದ್ಧನಾಗಿರುವಂತಿದೆ. ಎಸ್, ಈ ವಿಡಿಯೋ ನೋಡಿದ್ರೆ ಇವನಿಗೆ ಎಷ್ಟೊಂದು ದೇವರಲ್ಲಿ ಭಕ್ತಿ ಭಯ ಇದೆ ಅಂತ ಗೊತ್ತಾಗತ್ತೆ. ಅಪ್ಪ ಗಣೇಶ, ನಾನ್ ಮಾಡ್ತಿರೋ ಈ ಕೆಲಸ ಯಾರ ಗಮನಕ್ಕೂ ಬರ್ದಂಗಿರಲ್ಲಪ್ಪ. ಈ ಕೆಲಸ ಯಶಸ್ವಿ ಆಗ್ಲಿ ಅಂತ ಆಶೀರ್ವಾದ ಮಾಡಪ್ಪ ತಂದೆ. ಒಂದ್ ವೇಳೆ ತಪ್ಪೇನಾದ್ರೂ ಆದ್ರೆ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಪ್ಪ. ಹೀಗಂತ ಕೆನ್ನೆ ಕೆನ್ನೆ ತಟ್ಕೊಳ್ತಾ ಇರೋ ಈ ಕತ್ತಲೆಯ ಭಕ್ತ ಯಾರು ಗೊತ್ತಾ? ಕತ್ತಲೆನಲ್ಲಿ ಕೊಯ್ಗೆ ಸಿಕ್ಕಿದ್ದನ್ನೆಲ್ಲ ದೋಚ್ಕೊಂಡು ಹೋಗೋ ಖದೀಮ. ನಿನ್ನೆ ರಾತ್ರಿ ಕಳ್ಳತನಕ್ಕೆ ಅಂತ ಲಗ್ಗೆರೆಯ ಚೌಡೇಶ್ವರಿ ನಗರದ ಮನೆಯಲ್ಲಿ ತನ್ನ ಕೈ ಚಳಕ ತೋರಿಸಿದ್ದಾನೆ. ರಾತ್ರಿ 2:50 ಸುಮಾರಿಗೆ ಮನೆಗೆ ಎಂಟ್ರಿ ಕೊಟ್ಟ ಈ ಕಳ್ಳ ಭಕ್ತ ಸ್ಟೇರ್ ಕೇಸ್ ಕೆಳಗಡೆ ಇರೋ ಗ್ಯಾಸ್ ಸಿಲಿಂಡರ್ ಕದಿಯೋಕೆ ಹೋಗಿದ್ದಾನೆ. ಆದ್ರೆ ಹೀಗೆ ಕಳ್ಳತನಕ್ಕೆ ಹೋಗುವಾಗ ರಾಘವೇಂದ್ರ ಸ್ವಾಮಿ ಹಾಗೂ ಕೆಳಗೆ ಗಣಪತಿ ದೇವರ ಫೋಟೋಗಳನ್ನು ನೋಡಿ ತಾನು ಮಾಡ್ತಾ ಇರೋದು ತಪ್ಪು ಅನ್ನಿಸ್ತೋ ಏನೋ, ದೇವರಿಗೆ ಕೈ ಮುಗಿದು ಕೆನ್ನೆ ತಟ್ಕೊಂಡು ಕ್ಷಮೆ ಕೇಳಿದ್ದಾನೆ. ನಂತರ ಗಣಪತಿ ಫೋಟೋ ಮುಂದೆ 11 ಬಸ್ಕಿ ಹೊಡೆದು ಕ್ಷಮಿಸ್ಬಿಡು ತಂದೆ ಅಂತ ಬೇಡ್ಕೊಂಡು 4 ಸಿಲಿಂಡರ್ಗಳನ್ನು ಎಗರಿಸ್ಕೊಂಡು ಹೋಗಿದ್ದಾನೆ. ನಮ್ಮ ಫ್ರೆಂಡ್ ಅವರು ಜಾಬಿಗೆ ಹೋಗ್ತಾರೆ, ಅವ್ರು ಬೆಳಗ್ಗೆ ಎದ್ದು ಬಂದು ನೋಡಿದ್ರು ಸಿಲಿಂಡ್ರ್ ಆನ್ ಆಗಲಿಲ್ಲ ಅಂಥೇಳಿ, ಕೆಳಗೆ ಆನ್ ಮಾಡೋಕ್ಕೆ ಹೋದರು, ನೋಡಿದ್ರೆ 4 ಸಿಲಿಂಡ್ರ್ ಇರಲಿಲ್ಲ. ಆವಾಗ ನಾವು ಮೇಲೆ ಬಂದು ಯಜಮಾನ ಕರೆಸಿಬಿಟ್ಟು ಹೇಳಿದ್ವಿ ನಾವು ಹೀಗಾಗಿದೆ ನೋಡಿ ಅಂತ. ಆಮೇಲೆ CCTV ಆನ್ ಮಾಡಿ ನೋಡಿದ್ವಿ, ಆವಾಗ ಗೊತ್ತಾಯಿತು ಕಳ್ಳ ಬಂದು 4 ಸಿಲಿಂಡ್ರ್ ಎತ್ಕೊಂಡು ಹೋಗಿದ್ದಾನೆ ಅಂತ. ಇನ್ನು ಬೆಳಗ್ಗೆ ಮನೆಯವರು ಟೀ ಮಾಡೋದಕ್ಕೆ ಅಂತ ಹೋದಾಗ ಸ್ಟೌವ್ ಆನ್ ಆಗಿಲ್ಲ, ಬಹುಶಃ ಗ್ಯಾಸ್ ಖಾಲಿ ಆಗಿರಬೇಕು ಅಂತ ಸಿಲಿಂಡರ್ ಚೇಂಜ್ ಮಾಡೋದಕ್ಕೆ ಹೋದರೆ ಅಲ್ಲಿದ್ದ ಸಿಲಿಂಡರೇ ಮಂಗಮಾಯ. ಜಾಬಿಗೆ ಹೋಗೋದ್ರಿಂದ ಬೆಳಗ್ಗೆ 5:30 ಟೀ ಮಾಡಬೇಕು ಅಂತ ಹೋದೆ. ಟೀ ಮಾಡ್ಲಿಕ್ಕೆ ಹೋದಾಗ ಗ್ಯಾಸ್ ಎಷ್ಟೇ ಹಚ್ಚಿದರೂ ಅದು ಆನ್ ಆಗಲಿಲ್ಲ. ಆವಾಗ ಸಿಲಿಂಡ್ರ್ ಚೇಂಜ್ ಮಾಡಬೇಕು ಅಂತ ಕೆಳಗಡೆ ನಮ್ಮ ಯಜಮಾನ್ರನ್ನ ಕಳಿಸಿದೆ. ಆವಾಗ ಗೊತ್ತಾಯಿತು ನನಗೆ ಸಿಲಿಂಡ್ರ್ 4 ಸಿಲಿಂಡ್ರ್ ಇಲ್ಲ ಅಂತ ಹೇಳಿದರು. ಈ ಬಗ್ಗೆ ರಾಜಗೋಪಾಲನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಗಾಗಿ ಹುಡುಕಾಟ ನಡೆಸಿದ್ದಾರೆ. ದೇವರನ್ನೇ ಕದಿಯೋ ಜನ ಇರುವಾಗ ಈ ಆಸಾಮಿ ಕಳ್ಳತನಕ್ಕೆ ಬಂದರೂ ತನ್ನ ಭಕ್ತಿಯನ್ನು ಪ್ರದರ್ಶನ ಮಾಡಿದ್ದಾನೆ. ಆದರೆ ಕನ್ನ ಹಾಕೋ ಕೆಲಸವನ್ನು ಮಾತ್ರ ಬಿಟ್ಟಿಲ್ಲ, ಕಳ್ಳತನ ಮಾಡುವಾಗಲೂ ಅದೆಂಥ ಭಕ್ತಿ ಎಂಥ ಭಕ್ತಿ. ಬೆಂಗಳೂರಿನಿಂದ ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.